ಆವತ್ತು ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ನಮ್ಮ ಸಂಸದರು ಮಾತಾಡಿದ್ದು ತಪ್ಪು, ಸಂಸದರು ಮಾತಾಡಿದ್ದು ತಪ್ಪು ಆಗುತ್ತೆ. ಯಾಕಂದ್ರೆ ಮೇಲೆ ನಾನು ಇದ್ದೀನಿ, ನಮ್ಮ ಸೆಂಟ್ರಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಸುರೇಶ್ ಅಣ್ಣ ಅವರು ಇದ್ದಾರೆ, ಈ ಕಡೆ ರೈಟಲ್ಲಿ ನಾನು ಕೂತಿದ್ದೀನಿ, ಲೆಫ್ಟಲ್ಲಿ ಎಸ್ ಎನ್ ಕೂತಿದ್ದಾರೆ, ಆಮೇಲೆ ಎಸ್ ಪಿ ಇದ್ದಾರೆ, ಡಿ ಸಿ ಇದ್ದಾರೆ, ಇನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಅವಾಗ ಇವ್ರು ಮಾತಾಡೋಕೆ ಹೋಗುವಾಗ ಏನಂತಾರೆ, ಹೋಗುವಾಗ ಉಸ್ತುವಾರಿ ಸಚಿವರೇ ನಿಮ್ಮ ಅಕ್ಕಪಕ್ಕದಲ್ಲಿ ಮುಗಲ್ರನ್ನೇ ಇಟ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಾರೆ. ನನಗೂ ಮನಸ್ಸಿಗೆ ಬೇಜಾರಾಯಿತು. ಮುಗಲ್ರು ಅಂದರೆ ಅಕ್ಕಪಕ್ಕ ಅಂದರೆ ಯಾರು? ಒಂದು ಕಡೆ ಎಸ್ ಎನ್ ನಾರಾಯಣ ಸ್ವಾಮಿ, ಒಂದು ಕಡೆ ನಾನಿದ್ದೀನಿ, ನಾವೇನಾದರೂ ಮುಗಲ್ರ? ಯಾಕೆ ಆ ಮಾತನ್ನು ಮಾತಾಡಬೇಕು? ಅವರು ಮಾತಾಡೋದು ಒಂದು ಗೌರವತವಾಗಿ ಏನೋ ಒಂದು ಮಾತಾಡೋದು. ಹಂಗೂ ಯಾರಾದರೂ ಮುಗಲ್ರಿದ್ರೆ ಅವ್ರ ಮೇಲೆ ಒಂದು ಎನ್ಕ್ವೈರಿ ಮಾಡಿಸಿ, ಅವ್ರನ್ನ ಎನ್ಕ್ವೈರಿ ಮಾಡಿಸಿ ಕ್ರಮ ತೊಗೋಬೋದು. ಇಷ್ಟು ದಿವಸ ಅವ್ರದೇ ಸರ್ಕಾರ ಬೇರೆ ಇತ್ತು, ಕ್ರಮ ತೊಗೋಬೋದಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಆ ರೀತಿಯಲ್ಲಿ ಮಾತಾಡೋದು, ಆಮೇಲೆ ಅಧಿಕಾರಿಗಳನ್ನು ಏಕವಚನದಲ್ಲಿ ಮಾತಾಡೋದು, ಇವಾಗ ಡಿ ಸಿ ಅವ್ರನ್ನೂ ಏಕವಚನದಲ್ಲಿ ಮಾತಾಡ್ತಾರೆ, ಎಸ್ ಪಿ ಅವ್ರನ್ನೂ ಏಕವಚನದಲ್ಲಿ ಮಾತಾಡ್ತಾರೆ. ಅದು ಬಿಟ್ಟು ಆಮೇಲೆ ನಮ್ಮ ಯಾರು ಫಾರೆಸ್ಟ್ ಆಫೀಸರ್ ಯಾರು ಹೇಳ್ಕೊಂಡ್ಲೂನ ಬೆಳಗ್ಗೆನೆ ಕುಡಿದು ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಹಂಗೆಲ್ಲ ಹಂಗೆಲ್ಲ ಅಧಿಕಾರಿಗಳನ್ನೆಲ್ಲ ಹೇಳಬಾರ್ದು. ಇವ ಅವತ್ತೇನಾದರೂ ಎಸ್ ಪಿ ಏನಾದರೂ ಆ ಸಂದರ್ಭದಲ್ಲಿ ಆ ಸ್ಪಾಟಲ್ಲಿ ಇಲ್ಲದೇ ಇದ್ದಿದ್ರೆ, ಇವರೇನಾದರೂ ಹೊಡೆದಾಡಿದ್ರೆ ಯಾರಿಗೆ ಬರೋದು ತೊಂದರೆ? ಆವತ್ತು ಎಸ್ ಪಿ ನಡೆ ಸಸ್ಪೆಂಡ್ ಆಗ್ತಾ ಇತ್ತು ಆ ಸ್ಪಾಟಲ್ಲಿ. ಆವತ್ತು ಎಸ್ ಪಿ ಅವರು ಒಳ್ಳೆ ಕೆಲಸ ಮಾಡಿ, ಇವರಿಬ್ಬರು ಗಲಾಟೆ ಆಗದಂಗೆ ಇವರಿಬ್ಬರು ಏನು ಇದು ಮಾಡ್ದಂಗೆ ಅವ್ರನ್ನ ಕರ್ಕೊಂಡೋಗಿ ಆಚೆ ಬಿಟ್ಟಿದ್ದಾರೆ ಎಸ್ ಪಿ ಅವರು. ಒಳ್ಳೆ ಕೆಲಸ ಮಾಡು, ಒಂದು ವೇಳೆ ಅವರಿಬ್ಬರು ಗಲಾಟೆಗೆ ಇವರು ಅವರು ಕೈ ಕೈ ಮಿಲಾಸ್ಕೊಂಡಿದ್ರೆ ಆವತ್ತು ಫಸ್ಟ್ ಸಸ್ಪೆಂಡ್ ಆಗ್ತಾ ಇದ್ದಿದ್ದು ಎಸ್ ಪಿ ಎಸ್ ಪಿ ಅವ್ರ ಕತ್ತಿಗೆ ಬರ್ತಾ ಇದ್ದಿದ್ದು. ಅಂದಿ ಒಂದು ಸ್ಟೇಜಲ್ಲಿ ಅವರು ಎಸ್ ಪಿ ಅವರು ಡಿ ಸಿ ಅವರು ಮುಂದೆ ಒಂದು ಗಲಾಟೆ ಆಗಿ ಹೊಡೆದಾಡೋ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ ಯಾರು ಜವಾಬ್ದಾರಿ ಆಗ್ತಾರೆ? ಅದಕ್ಕೆ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇದ್ದ? ಅವತ್ತು ಸರ್ಕಾರ ಕೇಳಲ್ಲ ಎಸ್ ಪಿ ಅವರು ಸ್ಪಾಟಲ್ಲಿ ಇದ್ದಾಗ, ಅವ್ರ ಮೇಲೆ ಎಸ್ ಪಿ ಅವ್ರ ಮೇಲೆ ಇದಾಗಲ್ಲ. ಈ ರೀತಿಯಲ್ಲಿ ನಮ್ಮ ಸಂಸದರಿಗೆ ಹೇಳೋದು ಇಷ್ಟೇ, ನಾನು ಮಾತು ಮಾತಾಡುವಾಗ ಸ್ವಲ್ಪ ನಾವು ಯಾರನ್ನ ಏನು ಮಾತಾಡ್ತೀವಿ ಹೆಂಗೆ ಮಾತಾಡ್ತೀವಿ ಅಂತ ಯೋಚನೆ ಮಾಡಬೇಕು. ಅವರು ಒಂದು ಸಂಸದರು ಅಂದರೆ ಸಂಸದರ ಸ್ಥಾನಕ್ಕೆ ಒಂದು ಗೌರವ ಒಂದಿದೆ, ಆ ಗೌರವವನ್ನು ಅವರು ತಿಳ್ಕೋಬೇಕು, ಏನು ಸ್ಥಾನದಲ್ಲಿ ನಾನು ಇದ್ದೀನಿ ಅನ್ನೋದು ತಿಳ್ಕೋಬೇಕು ಅವರು. ಅದರಿಂದ ದಯವಿಟ್ಟು ನಾನು ಸಂಸದರಲ್ಲಿನೂ ನಾನು ಮನವಿ ಮಾಡ್ತೀನಿ, ಈ ರೀತಿಯಲ್ಲಿ ಮಾತಾಡೋದಿಲ್ಲ, ಸರಿ ಇಲ್ಲ, ಮಾತಾಡಬಾರ್ದು. ಯಾಕಂದರೆ ಜನ ಓಟಾಗಿ ಗೆಲ್ಸಿರು, ಜನಕ್ಕೆ ಉಪಯೋಗ ಆಗೋದು ಕೆಲಸ ಮಾಡಬೇಕು. ಯಾರು ಅವತ್ತು ಎಸ್ ಎನ್ ನಾರಾಯಣ ಸ್ವಾಮಿನ ಕಿರ್ಚಾಡಿದ್ರು, ಅವರು ಯಾರು ಭೂಗಳರು ಅಂತಿದ್ದಂತೆ ಕಿರ್ಚಾಡಿತ್ತು. ನಾನು ಅಂದ್ಕೊಂಡೆ ಕೋಲಾರ ತಾಲೂಕಲ್ಲಿ ಎಲ್ಲೂ ನಂದು ಒಂದು ಇಂಚು ಜಾಗ ಇಲ್ಲ, ನಾನು ಭೂಗಳನ್ನಾಗಲ್ಲ ಬಿಡು, ನಾನೇನು ಯಾವುದು ಆಕ್ಯುಪೇನಿಲ್ಲ, ನನಗೆಲ್ಲೂ ಜಾಗ ಇಲ್ಲ ಬಿಡು ಅಂತ ನಾನು ಸುಮ್ಮನೆ ಅದೇ. ಇವ್ರು ಬರ್ತಾ ಬರ್ತಾ ಎಸ್ ಪಿ ಮೇಲೆ ಮಾತಾಡೋದು, ಇವ್ರ ಮೇಲೆ ಮಾತಾಡೋದು, ಅವ್ರು ಹಿಂಗೆ ಮಾಡೋದು, ಇವ್ರು ಹಿಂಗೆ ಮಾಡೋದು ಅಂತ ಅಧಿಕಾರಿಗಳ ಮೇಲೆ ಎಲ್ಲ ಮಾತಾಡೋದು ತಪ್ಪು, ಮಾತಾಡಬಾರ್ದದು. ಯಾವುದೇ ಕಾರಣಕ್ಕೆ ನಾನು ನಮ್ಮ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನು ಇವತ್ತು ಕೋಲಾರ ಶಾಸಕನಾಗಿ ನನ್ನ ಅಧಿಕಾರಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸ ನಾನು, ಅದು ಒಳ್ಳೆಯದು ಮಾಡಿದೆ. ತಪ್ಪು ಮಾಡಿದರೆ ಯಾರಿಗನ್ನ ತಪ್ಪೆ, ಯಾವೇ ಅಧಿಕಾರಿಯಾಗಲಿ ತಪ್ಪು ತಪ್ಪೆ. ನಮ್ಮ ಅಧಿಕಾರಿಗಳ ಮೇಲೆ ಸುಮ್ಮನೆ ಆರೋಪಗಳು ಮಾಡೋದು ಇದೆಲ್ಲ ಮಾಡಿದ್ರೆ ಮುಂದಿನ ದಿನದಲ್ಲಿ ಇದರ ಬಗ್ಗೆ ಬೇರೆ ರೀತಿಯಲ್ಲಿ ಮಾತಾಡಬೇಕು ಅನ್ನೋ ಒಂದು ಅವಶ್ಯಕತೆ ನನಗೂ ಬರುತ್ತೆ. ಆ ಅವಶ್ಯಕತೆ ತರುವಂಥ ಕೆಲಸ ಯಾರು ಮಾಡಬಾರ್ದು ಅಂತ ನಾನು ಕೇಳ್ಕೊಳ್ತೀನಿ. ಮುಖ್ಯವಾಗಿ ನಮ್ಮ ಸಂಸದರಲ್ಲೂ ಕೇಳ್ಕೊಳ್ತೀನಿ, ನಿಮ್ಮ ಕೆಲಸ ನೀವು ಮಾಡಿ, ಅಧಿಕಾರಿಗಳು ತಪ್ಪು ಮಾಡಿದರೆ ಕಂಪ್ಲೇಂಟ್ ಮಾಡೋದಕ್ಕೆ ಜಾಗ ಇದೆ, ನೀವು ಕಂಪ್ಲೇಂಟ್ ಮಾಡ್ಕೊಳ್ಳಿ. ಆದರೆ ಅಧಿಕಾರಿಗಳ ಏಕವಚನದಲ್ಲಿ ಮಾತಾಡೋದು, ಅವನು ಇವನು ಅನ್ನೋದು, ಕಳ್ಳರು ಅನ್ನೋದು, ಭೂಗಳರು ಅನ್ನೋದು ಇದೆಲ್ಲ ಸರಿಯಲ್ಲ. ಅದು ನಿನ್ನ ಎಂ ಪಿ ಅವರ ಒಂದು ಅಧಿಕಾರಕ್ಕೆ, ಅವರಿರುವಂಥ ಸ್ಥಾನಕ್ಕೆ ಗೌರವ ತರುವಂಥ ಪದಗಳು ಅದಲ್ಲ, ಗೌರವ ತರುವಂಥ ಪದಗಳನ್ನು ಉಪಯೋಗಿಸಬೇಕು ಅಂತ ಎಂ ಪಿ ಅವರಿಗೆ ನಾನು ಸಲಹೆ ಕೊಡ್ತೀನಿ. ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದಾರೆ ಬಿಜೆಪಿ ಅವರು, ಮಾಮೂಲಿ ಅವ್ರ ಮನೆಯಲ್ಲಿ ಡಿಸಿ ಆಫೀಸ್ ಮುಂದೆ ಪ್ರತಿಭಟನೆ ಮಾಡಿದ್ರು, ಜೇನುಲುಗಳೆಲ್ಲ ಓಡಿಸ್ಬಿಡ್ತಾ ಅವ್ರನ್ನೆಲ್ಲ, ಅಲ್ಲಿಂದ ಜೇನುಲೆಲ್ಲ ಒಂದು ಬಿಟ್ಟರೆ ಎಲ್ಲ ಕಚ್ಚಿ ಎಲ್ಲ ಅದು ಓಡಿಸ್ಬಿಟ್ಟು ಒಂದೇ ಸಲ. ನೆಕ್ಸ್ಟ್ ಇಲ್ಲಿ ಜೇನುಗಳು ಇನ್ನೊಂದು ಯಾವಾಗ ಸಸ್ಪೆಂಡ್ ಮಾಡೋವರೆಗೂ ನಾವು ಹೋರಾಟ ಬಿಡಲ್ಲ. ಎಸ್ ಪಿನ ಡಿ ಸಿನ ಸಸ್ಪೆಂಡ್ ಮಾಡಬೇಕು, ಕಾನೂನು ರೀತಿಯಲ್ಲಿ ಏನಿದೆಯೋ ಅದಾಗೆ ಆಗುತ್ತೆ. ಸರ್, ಅವತ್ತು ಒಳಗಡೆ ಏನು ಸಂಧಾನ ಆಯ್ತಲ್ಲ, ಏನು ಸಂಧಾನ? ಸ್ಟೇಜು ಆದ್ಮೇಲೆ ಗಲಾಟೆ ಆದ್ಮೇಲೆ ಸಂಧಾನ? ಇಲ್ಲ, ಗಲಾಟೆ ಆದ್ಮೇಲೆ ಸಂಧಾನ ಆಗಿದ್ದ ಅದೇನು ಆಗಿಲ್ಲ. ಅವ್ರ ಪಾಟ್ಗೆ ಅವರಿದ್ರು, ಇವ್ರ ಪಾಟ್ಗೆ ಇವರಿದ್ರು ಅಷ್ಟೇ, ಬೇರೆ ಏನಲ್ಲ ಮಾತುಕತೆ ಯಾವುದು ಇಲ್ಲವೇ ಇಲ್ಲ.